817-500-500 ಮೊಬೈಲ್ ಸಂಖ್ಯೆಗೆ SMS ಮಾಡುವುದರ ಮುಖಾಂತರ, ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಗೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ, ದಿನಾಂಕ, ಸಮಯವನ್ನ ನಿಗದಿಪಡಿಸಿಕೊಳ್ಳಬಹುದು. ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು. ನಮಸ್ಕಾರ. ಜ್ಞಾನವಾಪಿ ಮಸೀದಿ ಸರ್ವೆಗೆ ಸುಪ್ರೀಂ ತಾತ್ಕಾಲಿಕ ಬ್ರೇಕ್. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಮಸೀದಿ ನಿರ್ವಹಣಾ ಸಮಿತಿಗೆ ಅವಕಾಶ. ಬುಧವಾರ ಸಂಜೆವರೆಗೂ ತಡೆ. ಗುರುವಾರದಿಂದ ಸರ್ವೆ ಕಾರ್ಯ ನಡೆಯುತ್ತಾ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥ ಜ್ಞಾನವಾಪಿ ಮಸೀದಿ ವಿಚಾರ ಸಾಕಷ್ಟು ವಿವಾದ, ಒಂದು ರೀತಿ ಗೊಂದಲಕ್ಕೂ ಕೂಡ ಕಾರಣ ಆಗಿತ್ತು. ಏನು ಮಸೀದಿ ನಿರ್ವಹಣಾ ಸಮಿತಿ ಏನಿದೆ, ಅವರು ಸಾಕಷ್ಟು ಬಾರಿ ಕೋರ್ಟ್ಗೆ ಹೋಗಿದ್ರು. ಬಟ್ ಅಲ್ಲಿ ಏನು ವಾರಣಾಸಿಯ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂಥ ಜ್ಞಾನವಾಪಿ ಮಸೀದಿಯಲ್ಲಿ ಶಿವಲಿಂಗ ಇದೆ ಅನ್ನೋದು ಹಿಂದೂಗಳ, ಹಿಂದೂ ಮುಖಂಡರ ಕೆಲವೊಂದಿಷ್ಟು ಸಮಿತಿಗಳ ವಾದ ಆಗಿತ್ತು. ಅವರು ಕೂಡ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು. ಕೊನೆಗೆ ಸರ್ವೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಇತ್ತು. ಕೊನೆಗೂ ಕೂಡ ಇವತ್ತು ಅಂದರೆ ಸೋಮವಾರ ಬೆಳಗ್ಗೆ 7 ಗಂಟೆಯಿಂದ ಸರ್ವೆ ಕಾರ್ಯ ಶುರುವಾಗಿತ್ತು. ಆದರೆ ಈ ಒಂದು ಸರ್ವೆ ವಿರುದ್ಧ ಮಸೀದಿ ನಿರ್ವಹಣಾ ಸಮಿತಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಪುರಸ್ಕರಿಸಿ ಕೇವಲ 2 ದಿನ ಮಾತ್ರ ಟೈಮ್ ಕೊಟ್ಟಿದೆ. ಬುಧವಾರ ಸಂಜೆವರೆಗೂ ಸರ್ವೆ ಕಾರ್ಯವನ್ನು ಸ್ಟಾಪ್ ಮಾಡಿ ಅಂತ ಭಾರತೀಯ ಸರ್ವೆ ಪ್ರಾಧಿಕಾರಕ್ಕೆ ಒಂದು ರೀತಿ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಏನು ಮಸೀದಿ ನಿರ್ವಹಣಾ ಪ್ರಾಧಿಕಾರ ಏನಿತ್ತು ಅವರಿಗೆ ಬುಧವಾರ ಸಂಜೆವರೆಗೂ ಟೈಮ್ ಕೊಟ್ಟಿದೆ. ಜೊತೆಗೆ ಹೈಕೋರ್ಟ್ನಲ್ಲಿ ನೀವು ಅಪೀಲ್ ಮಾಡಬಹುದು ಸರ್ವೆ ವಿಚಾರವಾಗಿ ಅನ್ನೋದನ್ನು ಕೂಡ ಆದೇಶವನ್ನು ಕೊಟ್ಟಿದೆ. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಏನು ಚರ್ಚೆ ಆಗಿದೆ ಜ್ಞಾನವಾಪಿ ಮಸೀದಿ ವಿಚಾರವಾಗಿ, ಅಲ್ಲಿ ಸರ್ವೆ ಮಾಡಬಹುದು ಆದರೆ ಯಾವುದೇ ರೀತಿಯ ಉತ್ಖನನ ಮಾಡುವಂತೆ ಇಲ್ಲ, ಅಗೆದು ಸರ್ವೆ ಮಾಡುವಂತೆ ಇಲ್ಲ. ಸದ್ಯಕ್ಕೆ ಬುಧವಾರದವರೆಗೂ ಕೂಡ ಭಾರತೀಯ ಸರ್ವೇಕ್ಷಣಾ ಅಧಿಕಾರಿಗಳು ಅಲ್ಲಿ ಇರಬಹುದು, ಬಟ್ ಫೋಟೋ ತೆಗಿಬಹುದು ಅಥವಾ ಕೆಲವೊಂದಿಷ್ಟು ಯಾವುದೇ ರೀತಿಯ ಯಥಾಸ್ಥಿತಿಯನ್ನು ಬಿಟ್ಟು ಬೇರೆ ರೀತಿಯ ಕಾರ್ಯಚಟುವಟಿಕೆಯನ್ನು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದರಿಂದಾಗಿ ತುಂಬ ಚರ್ಚೆ ಆಗ್ತಾಯಿತ್ತು. ಜ್ಞಾನವಾಪಿ ಮಸೀದಿಯಲ್ಲಿ ದೇವಸ್ಥಾನ ಇದ್ದಂತಹ ಕುರುಹುಗಳಿತ್ವಾ ಇಲ್ವಾ, ವೈಜ್ಞಾನಿಕ ಸಮೀಕ್ಷೆ ಆಗಬೇಕು ಅಂತ, ವೈಜ್ಞಾನಿಕ ಸರ್ವೆ ಆಗಬೇಕು ಅಂತ ಸಾಕಷ್ಟು ದಿನಗಳಿಂದ ಕೇಳಿಬರ್ತಾ ಇತ್ತು. ಈಗ ಕೊನೆಗೂ ಆ ಒಂದು ಕಾಲ ಬಂದಿತ್ತು. ಬಟ್ ತಾತ್ಕಾಲಿಕವಾಗಿ 2 ದಿನ ಮತ್ತೆ ತಡೆಯಾಗಿದೆ. ಬುಧವಾರದ ಸಂಜೆವರೆಗೂ ವೆಯ್ಟ್ ಮಾಡಿ ಗುರುವಾರದ ನಂತರ ಬಹುಶಃ ಸರ್ವೆ ಆಗಬಹುದು ಅಥವಾ ಮಸೀದಿ ನಿರ್ವಹಣಾ ಸಮಿತಿ ಏನಿದೆ ಮುಸ್ಲಿಂ ಕಮಿಟಿ ಅವರು ಮತ್ತೆ ಹೈಕೋರ್ಟ್ಗೆ ಹೋದರೆ ಹೈಕೋರ್ಟ್ ಇದಕ್ಕೇನಾದರೂ ಸ್ಟೇ ಕೊಡುತ್ತಾ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಜ್ಞಾನವಾಪಿ ಮಸೀದಿ ಕಳೆದ 1 ವರ್ಷದಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿತ್ತು ಇಡೀ ದೇಶಾದ್ಯಂತ. ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ವಾರಣಾಸಿಯ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಜ್ಞಾನವಾಪಿ ಮಸೀದಿ, ಇದು ವಾರಣಾಸಿಗೆ ಕಾಶಿ ದೇವಸ್ಥಾನಕ್ಕೆ ಸೇರಬೇಕಾ, ಇದರಲ್ಲಿ ಶಿವಲಿಂಗ ಇದೆಯಾ, ಶಿವನ ದೇವಸ್ಥಾನ ಇತ್ತ ಈ ಹಿಂದೆ, ಅಲ್ಲೊಂದು ಬಾವಿ ಇತ್ತು, ಆ ಬಾವಿ ಒಳಗಡೆ ಅದನ್ನು ಹಾಕಲಾಗಿದೆಯಾ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಕೊನೆಗೂ ಈಗ ಸರ್ವೆ ಮಾಡಬೇಕಾ ಬೇಡವಾ ಅನ್ನೋ ಇನ್ನೂ ಗೊಂದಲ ಇದೆ. ಬುಧವಾರ ಸಂಜೆ ಈ ಒಂದು ಸರ್ವೆ ವಿಚಾರವಾಗಿ ಅಧಿಕೃತ ಮಾಹಿತಿ ಅಥವಾ ಆದೇಶ ಬರಬಹುದು. ಒಂದು ವೇಳೆ ಹೈಕೋರ್ಟ್ ಏನಾದರೂ ತಡೆ ಕೊಟ್ಟರೆ ಮತ್ತಷ್ಟು ದಿನ ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ಒಂದು ರೀತಿಯ ಸಸ್ಪೆನ್ಸ್ ಜ್ಞಾನವಾಪಿ ಮಸೀದಿ, ಜ್ಞಾನವಾಪಿ ಮಸೀದಿನ ಅದು ದೇವಸ್ಥಾನ ಇತ್ತ ಇಲ್ವಾ, ಇದೆಲ್ಲಕ್ಕೂ ಕೂಡ ಬುಧವಾರದ ಸಂಜೆ ಬಳಿಕ ಆನ್ಸರ್ ಸಿಗುತ್ತೆ. ನೋಡೋಣ. ಜ್ಞಾನವಾಪಿ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡುವ ಪ್ರಯತ್ನ ಮಾಡ್ತೀವಿ. ಏನು ಹೇಳ್ತೀರಾ ಜ್ಞಾನವಾಪಿ ಮಸೀದಿಯ ವಿವಾದದ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡ್ತೀವಿ. ಸಿ ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತಹ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ.